ಪಂಡವಪುರ ನ್ಯೂಸ್. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಬಿ ರೇವಣ್ಣರವರಿಂದ ಸುಮಾರು 150 ಅಂಗವಿಕಲರಿಗೆ ದಿನಸಿ ಕಿಟ್ ವಿತರಿಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಗಂಗಾಧರ್ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗಂಗಾಧರ್ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಬಿಟಿ ಮಂಜುನಾಥ್, ಮಹಾದೇವು, ವಿಜಯಕುಮಾರ್, ಬೆಟ್ಟಸ್ವಾಮಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಬೆಂಬಲಿಗರು ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್ ಶೆಟ್ಟಿ, ಶ್ರೀಗರಿ ನ್ಯೂಸ್, ಮಂಡ್ಯ, ಮೈಸೂರು ಜಿಲ್ಲಾ ವರದಿಗಾರರು. ರೇವಣ್ಣರವರು ಮತ್ತು ಅವರ ಅಭಿಮಾನಿಗಳು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧಿಯವರ ಜನ್ಮದಿನಕ್ಕೆ ಸಮರ್ಪಿಸುವುದಕ್ಕೆ ಪ್ರಥಮವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಇರುವಂತಹ ಎಲ್ಲ ಕಾಂಗ್ರೆಸ್ ನಾಯಕರುಗಳೇ, ಮಾನ್ಯರೇ, ಇವತ್ತು ಒಂದು ಅಧಿಕಾರ ಇಲ್ಲ, ಒಂದು ಪಕ್ಷ ಇಲ್ಲ, ಕೇಂದ್ರದಲ್ಲಿಲ್ಲ, ರಾಜ್ಯದಲ್ಲಿಲ್ಲ. ಡಿ ರೇವಣ್ಣ ಅವರು ಯಾವುದೇ ಸ್ಥಾನಮಾನನೂ ಹೊಂದಿಲ್ಲ. ಈಗ ತಾನೇ ಸಮಾಜ ಸೇವೆ ಮಾಡಿಕೊಂಡು ಹೊಸದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ವಿಸ್ ಮಾಡಿಸಿ ಬಂದಂತಹ ವ್ಯಕ್ತಿ. ಆದರೂ ಅವರು ಮೊದಲನೇ ಸುಮಾರು ಒಂದು 25-30 ಸಾವಿರ ಜನಕ್ಕೆ ಆಹಾರ ಕಟ್ಪಟ್ರು. ಎರಡನೇ ಅಲೆಯಲ್ಲೂ ಕೂಡ ವಾಲಂಟಿಯರ್ ಆಗಿ ಆಂಬುಲೆನ್ಸ್ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪರಿಕರಗಳು ಇರ್ಬೋದು. ಪಾಂಡವಪುರಕ್ಕೆ ಬಂದ ಮೇಲೆ ಈ ಕಾರ್ಯಕ್ರಮ ನೋಡಿ ಏನು ಎಲ್ಲ ನಾನು ನೋಡಿದ್ದೀನಿ. ಇಡೀ ರಾಜ್ಯ ಸುತ್ತ ಇದ್ದೀನಿ. ರೇವಣ್ಣರ್ ಕೊಡ್ತಕ್ಕಂತ ಒಂದು ಅವ್ರ ಕೈಯಿಂದ ಕೊಡ್ತಕ್ಕಂತಹದ್ದು, ಒಂದು ದಾನದ ರೂಪದಲ್ಲಿ ಕೊಡ್ತಕ್ಕಂಥದ್ದು, ಅಕ್ಕಿ ಆಗ್ಲಿ, ಆಹಾರ ಪದಾರ್ಥಗಳಾಗ್ಲಿ, ಔಷಧಿ ಆಗ್ಲಿ, ಇದೇ ವೈದ್ಯರನ್ನ ಕೇಳಿ ಇವತ್ತು ಅವಶ್ಯಕತೆ ಇರ್ತಕ್ಕಂಥ ಔಷಧಿನ ಕೊಡ್ತಾ ಇದ್ದಾರೆ. ಅದರಿಂದ ನಾವು ಅವರೆಲ್ಲರೂ ಎಲ್ಲರೂ ಸೇರಿ ಮಂಡ್ಯ ಜಿಲ್ಲೆ ಜನ, ಮೇಲ್ಕೋಟೆ ಜನ, ಕ್ಷೇತ್ರ ಜನ ಸೇರಿ ಅವ್ರಿಗೆ ಅಭಿನಂದನೆ ತಿಳಿಸ್ತೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ಶಕ್ತಿ ಬಂದಿದೆ. ಇವತ್ತು ಪಾಂಡವಪುರ ಮೇಲ್ಕೋಟೆ ಕ್ಷೇತ್ರದಲ್ಲಿ ಏನು ನಮ್ಮ ರೇವಣ್ಣ ಅವರು ಇವತ್ತು ಜನರ ಮಧ್ಯದಲ್ಲಿದ್ದಾರೆ. ಜನ ಅವ್ರು ಯಾವತ್ತು ಕೈ ಬಿಡಲ್ಲ. ಅವ್ರ ಒಳ್ಳೆಯ ಒಂದು ಕಾಲ ಬರ್ತದೆ. ಅವ್ರು ಯಾವ ಉದ್ದೇಶದಲ್ಲಿ ಇಟ್ಕೊಂಡೇ ಇರ್ಬೋದು, ಸಮಾಜ ಸೇವೆ ಮಾಡ್ತಾ ಇರೋರು. ಆದ್ರೆ ಡಿ ಕೆ ಶಿವಕುಮಾರ್ ಅವರು, ಚಿನ್ನಸ್ವಾಮಿ ಅವರು, ಸಿದ್ದರಾಮಯ್ಯ ಅವರು ಇವ್ರನ್ನ ಕುರ್ಸಿದ್ದಾರೆ. ಕುತ್ಕೊಂಡು ಯಾರೋ ಆಫೀಸರ್ಸ್ಗೆ, ಯಾರೋ ಪೊಲೀಸ್ನವ್ರಿಗೆ ಕಾರ್ಯಕ್ರಮ ನಿಲ್ಸ್ರಿ, ಕೊಡಬೇಡ್ರಿ, ಈ ತರ ವ್ಯವಹಾರಗಳು ಮಾಡ್ತಾರೆ. ಅದನ್ನ ದೇವ್ರ ಭಗವಂತ ನೋಡ್ಕೊಳ್ಳಿ ಅವ್ರಿಗೆಲ್ಲ. ಆದ್ರೆ ನಾನು ಹೇಳೋದಿಷ್ಟೇ ನನ್ನಂತವರು ನಾನು ಹೇಳೋದು, ಇವಾಗ ನಾವೇನ್ ಮಾಡ್ತೀವಿ, ನಾವು 10 ಜನಕ್ಕೆ ಕೊಡ್ತಾ ಇದೀವಲ್ವಾ, ನಿಮ್ ಕೈಲಾದ್ರೆ ಸ್ವಾಮಿ ಅದೆಲ್ಲ ಕುಂತ ಮಾತಾಡೋದಲ್ಲ, ಬೋರ್ಡ್ ಹೊಡಿಯೋದಲ್ಲ, ಇಲ್ಲಿ ಬಂದ್ ಮಾಡ್ರಿ, 1000 ಜನ ಕಾಯ್ತಾರೆ, ಕೊಡ್ರಿ ಅವ್ರಿಗೂ ಖರ್ಚು ಕೊಡ್ರಿ ಎಲ್ಲರಿಗೂ. ಅದನ್ನ ಬಿಟ್ಬಿಟ್ಟು ಎಲ್ಲ ಕುತ್ಕೊಂಡು ಯಾರಿಗೋ ಫೋನ್ ಮಾಡೋದು, ಯಾರಿಗೋ ಎದುರಿಸೋದು, ಇದೆಲ್ಲ ನಡೆಯಲ್ಲ. ಇದೆಲ್ಲ ಮುಗಿದ ಅಧ್ಯಾಯ. ಈ ಆಟಗಳನ್ನ ಇನ್ಮೇಲೆ ಆಡಕ್ ಹೋಗ್ಬೇಡಿ ಅಂತ ನಾನು ಮನವಿ ಮಾಡ್ತಾ, ನಮ್ಮ ಕೈಲಾದಂತ ಕೆಲಸವನ್ನ ನೀವು 1000 ಲಕ್ಷ ಜನಕ್ಕೆ ಮಾಡೋದ್ರು ಪರವಾಗಿಲ್ಲ, 10 ಜನಕ್ಕೆ ಹೊಟ್ಟೆ ಹಸ್ತಿರೋ ಅದನ್ನ ಮೀಟ್ಸಿ, ಅವ್ರ ಕಷ್ಟಕ್ಕೆ ಬನ್ನಿ, ಅವ್ರ ಕಷ್ಟಕ್ಕೆ ಸ್ಪಂದಿಸಿ. 10 ಜನ ನೆನ್ಕೋತಾರೆ. ಯಾರಾದ್ರೂ ಒಬ್ಬ ಹಸ್ತಿರೋನ್ಗೆ ಅನ್ನ ಹಾಕಿ ಅದನ್ನ ಬಿಟ್ಬಿಟ್ಟು ಎಲ್ಲ ಕೂತಿರೋರು ಓಡಿಸಬಾರದು. ಓಡಿಸ್ ನಮ್ಮ ದೇಶಾದ್ಯಂತ ಬಂದು ಎಲ್ಲ ಇವತ್ತು ಸಾಕಷ್ಟು ಜೀವನ ಅತಂತ್ರ ಆಗಿದೆ. ಹಾಗೆ ಈ ಎರಡನೇ ಫಸ್ಟ್ನೇ ಅಲೆಗಿಂತನೂ ಈ ಎರಡನೇ ಅಲೆ ಬಹಳ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿ ಎಲ್ಲ ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಕೇಸ್ ಆಗಿರೋದ್ರಿಂದ ಇವತ್ತು ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಬಂಧುಗಳೇ, ತಾವು ನೋಡ್ತಾ ಇರ್ಬೋದು ಇವತ್ತು ಕಳೆದ 1.5 ತಿಂಗಳಿಂದ ಲಾಕ್ಡೌನ್ ಆಗಿರೋ ಕಾರಣದಿಂದ ಈಗ ನಾವು ನಮ್ಮ ಪಕ್ಕದಿಂದಲೇ ನೋಡಿದ್ರಿ, ಚಾಮರಾಜನಗರದಲ್ಲಿ ಕೆಲವರು ಹೇಳ್ಕತ್ತಾರೆ, ಕೆಲವರು ಹೇಳ್ಕೊಳಕ್ಕಾಗಲ್ಲ. ಸ್ವಾಭಿಮಾನಿಗಳು ನಾವು, ನಮ್ಮ ನಮ್ಮ ಸಂಸ್ಕೃತಿ ಏನಂದ್ರೆ ಮಾನ ಮರ್ಯಾದೆಗೆ ಹಂಚ್ತೀವಿ ನಾವು. ನಮ್ಮ ಹಿಂದೂ ಸಂಸ್ಕೃತಿಲಿ, ನಮ್ಮ ಇದರ ಸಂಸ್ಕೃತಿಲಿ, ಕರ್ನಾಟಕದ ಸಂಸ್ಕೃತಿಲಿ, ನಮ್ಮ ಭಾರತದ ಸಂಸ್ಕೃತಿಲಿ ಊಟಕ್ಕಿಲ್ಲ ಅಂದ್ರೂ ಕೇಳ್ತಕ್ಕಲ್ಲ, ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಹಂಚ್ತಾರೆ. ಇವತ್ತು ನಮ್ಮ ಪಕ್ಕ ಜಿಲ್ಲೆ ಚಾಮರಾಜನಗರದಲ್ಲಿ ನೋಡಿರ್ಬೋದು, 4 ಜನ ಒಂದೇ ಕುಟುಂಬದ 4 ಜನ ಅವರ ಹಸಿವನ್ನ ತಾಳ್ಲಾರ್ದೇನೆ ಸೂಸೈಡ್ ಮಾಡ್ಕೊಂಡಂತ ಸಂದರ್ಭ ನಮ್ಮ ಕಣ್ಮುಂದೆ ಇದೆ. ಹಾಗೆ ನಮ್ಮ ಮೈಸೂರಲ್ಲೂ ನೋಡಿದ್ರಿ, ಈ ಕರೋನಾ ಬಂದು ತಂದೆ ಸತ್ತೋಗಿರ್ತಾನೆ, ಮಗನಿಗೆ ಫೋನ್ ಮಾಡಿದ್ರೆ ನನ್ನ ತಂದೆ ನಂಗೆ ಗೊತ್ತಿಲ್ಲ, ಕರ್ಕೊಂಡೋಗಿ ಸುಟ್ಟಾಕ್ಬಿಡಿ ಅಂತಾನೆ. ಅಂತ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ಇದು ದೂರ ಎಲ್ಲೋ ಅಮೆರಿಕದಲ್ಲೋ ಇಲ್ಲ ಇಂಗ್ಲೆಂಡಲ್ಲೋ ಪಾಕಿಸ್ತಾನದಲ್ಲೋ ನಡೆದಿರ್ತಕ್ಕಂತ ಘಟನೆಗಳಲ್ಲ, ನಮ್ಮ ಪಕ್ಕದ ಜಿಲ್ಲೆಲ್ಲೇ ನಡೆದಿರ್ತಕ್ಕಂಥ ಘಟನೆಗಳಿದು. ಯಾಕಪ್ಪ ಈ ಥರ ಆಯ್ತು ಅಂದ್ರೆ,
ನೀವು ನಂಬ್ತಿರೋ ಬಿಡ್ತಿರೋ ಜೀವನ ಮಾಡೋದು ಕಷ್ಟ. ಅಂತ ಸಂದರ್ಭದಲ್ಲಿ ಕರೋನಾ ಬಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ವ್ಯವಸ್ಥೆಗಳು ಸರಿ ಇಲ್ಲ, ಆಮೇಲೆ ನಿಮ್ ಕಷ್ಟ ಏನು, ನಿಮ್ ಸುಖ ಏನು ಅಂತ ನೋಡೋ ಪರಿಸ್ಥಿತಿ ಇವತ್ತಿರಲಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಕೊಡ್ತಕ್ಕಂತ ಒಂದು ದಿನಸಿ ಕಿಟ್ಟಿಂದ ನಿಮ್ ಜೀವನ ನಾವು ನಿರ್ವಹಣೆ ಮಾಡಕ್ ಆಗೋದಿಲ್ಲ. ಏನು ಕೇವಲ ತಾತ್ಕಾಲಿಕವಾಗಿ ನಿಮ್ ಜೊತೆಲಿದ್ದೀವಿ ಅಂತ ಹೇಳುವಂತ ಧೈರ್ಯವನ್ನ ಬೆಂತಿಟ್ಟುವಂತ ಕೆಲಸವನ್ನು ಮಾತ್ರ ನಿಮ್ ಜೊತೆ ನಾವು ಮಾಡಬಹುದು. ಹಾಗಾಗಿ ನಾವೇನು ಈ ರಾಜ್ಯದಲ್ಲಿ ಇರ್ಬೋದು, ಈ ಕ್ಷೇತ್ರದಲ್ಲಿ ಇರ್ಬೋದು, ನಾವು ಒಬ್ಬರೇ ಮಾಡಬೇಕು ಅಂತ ಏನಿಲ್ಲ. ಯಾರು ಬೇಕಾದ್ರೂ ಬಂದು ನಾನು 100 ಜನಕ್ಕೆ ಮಾಡಿದ್ರೆ ಇನ್ನು ಕೆಲವರು 1000 ಜನಕ್ಕೆ ಮಾಡಲಿ, ಅದನ್ನ ಖುಷಿ ಪಡೋಣ. ನೋಡಿ, ನಾವು ಇಲ್ಲಿ 100 ಜನಕ್ಕೆ ಕೊಡ್ತಾ ಇದೀವಿ, ಇನ್ನೊಬ್ಬಪ್ಪ 200 ಜನ ಹೊರಗಡೆ ನಿಂತಿದ್ದಾರೆ, ಒಂದು 500 ಜನ ಅಂತವ್ರಿಗೆ ನನ್ನಂತವ್ರು ಯಾರಾದ್ರೂ 2-4 ಜನ ಮುಂದೆ ಬಂದು ಕೆಲಸ ಮಾಡಲಿ. ಆದ್ರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅದಾಗ್ತಾ ಇಲ್ಲ. ಹಾಗಾಗಿ ಬಂಧುಗಳೇ, ತಾವ್ಯಾರು ಈ ಕರೋನಾಗೆ ಎದುರೋದ್ ಬೇಡ. ನಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಸಾಹೇಬ್ರು, ಇಡೀ ಕಾಂಗ್ರೆಸ್ ಪಕ್ಷ, ನಾವೆಲ್ಲರೂ ತಮ್ಮ ಜೊತೆಲಿರ್ತೀವಿ. ಹಾಗಾಗಿ ಎಂಥದೇ ಕಷ್ಟ ಬಂದರೂ ಸಹ ನೀವು ಎದೆಗೊಂದದ್ ಬೇಡ, ನಮ್ಮ ಕ್ಷೇತ್ರದ ಜನತೆ ಜೊತೆಗೆ ನಾವು ಎಂದಿಗೂ ಇರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು